ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಪಾಪುಯಿಂದ. ಅವ್ರಿಗೆ ಬಟ್ಟೆನ ಅಮೆಝಾನಿಂದ ಆರ್ಡ್ರ್ ಮಾಡಿದ್ರಿ, ಬಂದಿದೆ ಇವಾಗ. ನೋಡಿ, ಅವ್ರು ತೋರಿಸ್ತಾ ಇದ್ದೀನಿ, ಬಂದಿದೆ. ಈಗ ಓಪನ್ ಮಾಡಿಬಿಟ್ಟು ನೋಡ್ತೀನಿ ಇವಾಗ. ನೋಡಿ, ರೆಡ್ ಕಲರು, ಬ್ಲೂ ಕಲರ್ ಪ್ಯಾಂಟು, ಜಂಪ್ ಸೂಟ್ ಇದು, ಜಾಯಿನ್ ಇದೆ ಇದು. ಅವ್ರಿಗೆ ಫಸ್ಟ್ ಟೈಮ್ ಇದು ಡಾಗ್ಗಳದು ತೊಗೊಂಡಿರೋದು. ಅವ್ರ ಬರ್ತಡೇ ಹೋಟ್ಲಿಗೆ ಬಂದಿದ್ದೀವಿ ಇವಾಗ, ಬೆಳಗ್ಗೆ ಟಿಫನ್ ಮಾಡಲಿಲ್ಲ, ಮತ್ತು ಖಾರ ಬನ್ ತೊಗೊಂಡಿದ್ದೀವಿ. ಇಡ್ಲಿ ವಡೆ, ಇಡ್ಲಿ ಮತ್ತು ಬಿಪ್ಪು ಮಾಡಿರೋದು ವಡೆ, ಮತ್ತು ಮಸಾಲೆ ದೋಸೆ ತೊಗೊಂಡಿದ್ದೀವಿ. ಫಿಲ್ಟರ್ ಕಾಫಿ. ಸ್ಮಿಟನಲ್ಲಿ ಮೇಕಪ್ ಪ್ರಾಡಕ್ಟ್ ತೊಗೊಂಡಿದ್ದಾಳೆ ನಮ್ಮ ಮಗಳು, ಓಪನ್ ಮಾಡ್ತಿದ್ದಾಳೆ, ಏನೇನು ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ. ಪರ್ಫ್ಯೂಮ್ ಇದು, ಚಿಕ್ಕ ಚಿಕ್ಕದು ಶ್ಯಾಂಪಲ್ಲ ತೊಗೊಂಡಿರೋದು, ಚೆನ್ನಾಗಿದ್ದರೆ ಆಮೇಲೆ ಬೈ ಮಾಡೋಣ ಅಂದ್ಬಿಟ್ಟು ಚಿಕ್ಕ ಚಿಕ್ಕದು ತೊಗೊಂಡಿರೋದು. ಇದೂ ಅಷ್ಟೇ, ಪರ್ಫ್ಯೂಮು, ಎರಡು ಪರ್ಫ್ಯೂಮು. ಇದು ಲಿಪ್ಸ್ಟಿಕ್ಕು, ಸುಮ್ಮನೆ ಚಿಕ್ಕದು ತೊಗೊಂಡಿದ್ದೀವಿ ಶ್ಯಾಂಪಲ್ಲು. ನೋಡಿ, ಇದೊಂದು ಲಿಪ್ಸ್ಟಿಕ್ಕು, ಚೆನ್ನಾಗಿದ್ದರೆ ದೊಡ್ಡದು ಬೈ ಮಾಡೋಣ ಅಂದ್ಬಿಟ್ಟು. ಮತ್ತು ಇದು ಲಿಪ್ಸ್ಟಿಕ್ಕು, ಫ್ರೀಯಾಗಿ ಬಂದಿರೋದು ಇದಕ್ಕೆ ತೊಗೊಂಡಿದ್ದಕ್ಕೆ. ನೋಡಿ, ಈ ಥರ ಬ್ಯಾಗ್ ಥರ ಕೊಟ್ಟಿದ್ದಾರೆ. ನೋಡಿ, ಈ ಥರ ನೋಡಿ, ಪುಟ್ಟ ಪುಟ್ಟದಾಗಿದೆ, 16 ಬಂದಿದೆ ಒಟ್ಟು. ಅದು ತೊಗೊಂಡಿದ್ದಕ್ಕೆ ಇದು ಗಿಫ್ಟಾಗಿ ಬಂದಿರೋದು, 16 ಬಂದಿದೆ. ನೋಡಿ, ಪರವಾಗಿಲ್ಲ, ಚಿಕ್ಕ ಚಿಕ್ಕದಾಗಿದೆ, 16 ಕಲರ್ ಇದೆ. ನೋಡಿ, ಒಂದೊಂದು ಒಂದೊಂದು ಥರ ಈ ಥರ ಪುಟ್ಟ ಪುಟ್ಟದಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಇವತ್ತು ಗುರುವಾರ, ನಮ್ಮ ಪಾಪುದು ಇವತ್ತು ಬರ್ತಡೇ. ನೋಡಿ, ಕೂತಿದ್ದಾಳೆ ಇವಾಗ, ಬಟ್ಟೆ ಎಲ್ಲ ಹಾಕ್ಬೇಕು, ತೊಗೊಂಡಿದ್ದೀವಲ್ಲ ಅವತ್ತು ತೋರಿಸಿದೆ. ಇವಾಗ ಕೇಕ್ ತೊಗೊಂಬರೋದಕ್ಕೆ ಹೋಗ್ತಿದ್ದೀನಿ, ಕೇಕ್ ತಂದಮೇಲೆ ಅವಳಿಗೆ ಕೇಕ್ ಕಟ್ಟಿಂಗ್ ಮಾಡಿಸ್ತೀನಿ. ನೋಡಿ, ಕೇಕ್ ಕಟ್ ಮಾಡಾಯಿತು, ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಅವಳಿಗೆ ಒಂಥರ ಸುಸ್ತಾಗೋಗ್ಬಿಟ್ಟಿದೆ, ಸೌಂಡ್ ಮಾಡ್ತಾ ಇದ್ದಾಳೆ. ಅವಳು ಫಸ್ಟು ಬಟ್ಟೆ ಚೇಂಜ್ ಮಾಡಬೇಕು ಅಂತ ಅವಳಿಗೆ. ಹ್ಯಾಪಿದು ಬರ್ತಡೇ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ. ನೋಡಿ, ಹೇರ್ ಸ್ಟ್ರೈಟ್ನಿಂಗು ನಮ್ಮ ಮಗಳಿಗೆ ತಕ್ಕೊಟ್ಟಿದ್ದು, ಕ್ರೋಮಾಗೆ ಹೋಗಿದ್ದೆ, ಅಲ್ಲಿ ಸ್ಟಾಕ್ ಇರಲಿಲ್ಲ. ಸರಿ, ಆನ್ಲೈನಲ್ಲೇ ಬುಕ್ ಮಾಡೋಣ, ಅಷ್ಟೇ ಆಗುತ್ತೆ ಅಲ್ಲೂ ಅಂತ ಹೇಳಿದ್ರು, ಅದಕ್ಕೇ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ನೆನ್ನೆ ಮಾಡಿದ್ರಿ, ಒಂದು ದಿವಸಕ್ಕೆಲ್ಲ ಬಂದುಬಿಡ್ತು, ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು. ನೋಡಿ, ಸ್ಟ್ರೈಟ್ನಿಂಗ್ ಬ್ರಷ್ ಇದು, ನೈಕಾದಲ್ಲಿ ಮತ್ತು ಕ್ರೋಮಾದಲ್ಲಿ ಮಾತ್ರ ಇದು ಸಿಗೋದು. ನೈಕಾದಲ್ಲಿ 5000 ರೂಪಾಯಿ, ಇದರೊಳಗಡೆ ಡಿಸ್ಕೌಂಟ್ ಹೋಗಿ 4000 ರೂಪಾಯಿಗೆ ಇವಾಗ ಸಿಕ್ಕಿರೋದು. ನೋಡಿ, ಇಲ್ಲೇ ತೋರಿಸ್ತೀನಿ ಬಿಲ್. ಅವ್ರ ಹತ್ರ ಆಲ್ರೆಡಿ ಇದೆ,
ಇನ್ನೊಂದು ಸ್ಟ್ರೈಟ್ನಿಂಗ್ ಇದೆ, ಈ ಥರದ್ದು ತಕ್ಕೊಟ್ಟಿದೆ ಇದು. ಅಂದರೆ ಇದು ಬ್ರಷ್ ಥರ ಅಲ್ವಾ, ಇದು ಹೊಸ ಮಾಡಲ್ ಇವಾಗ ಬಂದಿರೋದಲ್ವಾ, ಅದಕ್ಕೆ ಇದನ್ನು ತಕ್ಕೊಟ್ಟೆ. ತೋರಿಸ್ತೀನಿ ನೋಡಿ, ಓಪನ್ ಮಾಡಿದ್ರು ನೋಡಿ ಈ ಥರ. ಅದಂತೂ ತುಂಬ ಕೈ ನೋವು ಬರುತ್ತೆ, ಅದು ಹಳೇದು. ತೋರಿಸ್ತೀನಿ ನೋಡಿ ಈ ಥರದ್ದು. ಅದಕ್ಕೇ ಇದೇನು ಇಲ್ಲ, ಒಂಥರ ಬಾಚಣಿಗೆ ಥರ ಕೋಮ್ ಥರ ಅಲ್ವಾ, ಹಾಗೇ ನೀಟಾಗಿ ಬಾಚ್ಕೋಬೋದು, ಕೈ ನೋವೇನಿಲ್ಲ, ಚೆನ್ನಾಗಿದೆ ಇದು ನೋಡಿ. ಇದು ಸ್ಪ್ರೇ ತೊಗೊಂಡಿದ್ದೀವಿ, ಏ ಸ್ಟ್ರೈಟಿಂಗು ಮತ್ತು ಕರ್ಲು ಮಾಡ್ಕೊಳ್ಳೋದಕ್ಕೆ ಮುಂಚೆ ಇದನ್ನು ಸ್ಪ್ರೇ ಮಾಡ್ಕೋಬೇಕು, ಯಾಕಂದರೆ ಕೂದಲುಗಳು ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು. ನೋಡಿ ಇದು 500 ರೂಪಾಯಿ, ಇದು ಇದು ಅಮೆಝಾನಲ್ಲೇ ಮಾಡಿದ್ದು, ಇದು ಒಂದು ದಿವಸ ಲೇಟ್ ಬಂತು ಅಷ್ಟೇ. ನಮ್ಮ ಪಾಪ ಮಲ್ಕೊಂಡಿದ್ದಾಳೆ ನೋಡಿ, ಕಾಣಿಸುತ್ತಲ್ಲ ಮಲಗಿದ್ದಾಳೆ. ನಮ್ಮ ಮಗಳು ಇವಾಗ ಹೊರಗಡೆ ಹೋದ್ಲು, ಅವ್ರ ಫ್ರೆಂಡು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ಲು ಬಟ್ಟೆ ಎಲ್ಲ, ಅದಕ್ಕೇ ಸರಿ ಅಂದ್ಬಿಟ್ಟು ಮಂತ್ರಿ ಮಲ್ಲಿಗೆ ಮಲ್ಲೇಶ್ವರಂಗೆ ಹೋಗಿದ್ದಾಳೆ ಇವಾಗ. ಈಗ ತಾನೇ ಹೋದ್ಲು ಆಟೋ ಕ್ಯಾಬ್ ಮಾಡಿಕೊಂಡು, ಟಿಫನ್ ಮಾಡಿಬಿಟ್ಟು. ನಾವು ಟಿಫನ್ ಎಲ್ಲ ಆಯಿತು, ಇವಾಗ ಅಡುಗೆ ಮಾಡಬೇಕು. ಇವಾಗ ನಾನು ಇವಾಗ ಸಾಂಬಾರು ಎಲ್ಲ ಮಾಡಬೇಕು, ಸ್ವಲ್ಪ ಎಲ್ಲ ಕೆಲಸ ಇದೆ ಇವಾಗ. ನಾಳೆ ಹಬ್ಬ ಅಲ್ವಾ, ಇವತ್ತೂ ಸ್ವಲ್ಪ ಕೆಲಸ ಇದೆ. ಈಗ ಅಡುಗೆ ಆಗಿದೆ ಇವಾಗ, ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು. ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ, ಅನ್ನ ಆಗಿದೆ ನೋಡಿ. ಇದು ಬೇಳೆ ಸಾಂಬಾರು, ಇದು ಇದೊಂಥರ ಡಿಫ್ರೆಂಟಾಗಿ ಮಾಡಿರೋದು. ಇದನ್ನು ಇನ್ನೊಂದ್ಸಲಿಗೆ ರೆಸಿಪಿಗೆ ಹಾಕ್ತೀನಿ. ಮತ್ತು ಚಿಲ್ಲಿ ಕರ್ವೆ ಸೊಪ್ಪು ತೊಗೊಂಬಂದಿದ್ನಲ್ಲ, ಅದರೊಳಗಡೆ ಒಂದು ಸ್ವಲ್ಪ ನಾನು ಹಾಗೇ ಮಸ್ತ್ಬಿಟ್ಟು ಮಾಡಿದ್ದೀನಿ, ನನಗೆ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಮುದ್ದೆ ಮಾಡ್ಕೊಂಡಿದ್ದೀನಿ ನನಗೆ. ಮತ್ತು ನಮ್ಮ ಮಗಳಿಗೆ ಟೊಮೆಟೊ ಗೊಜ್ಜು ಮಾಡಿದ್ದೀನಿ, ಅವಳು ಬೇಳೆ ಸಾರಲ್ಲೂ ಮತ್ತು ಸೊಪ್ಪು ಸಾಂಬಾರಲ್ಲಿ ತಿನ್ನಲ್ಲ, ಅದಕ್ಕೆ ಅವಳು ಟೊಮೆಟೊ ಗೊಜ್ಜು. ಮತ್ತು ಅದೇ ಚಿಲ್ಕರವೆಯಲ್ಲಿ ಅವಳಿಗೆ ಪಲ್ಯ ಮಾಡಿದ್ದೀನಿ, ಅದನ್ನೇ ಎತ್ಕೊಂಡು ಕಡಿದ್ಬಿಟ್ಟು ಮಾಡಿದ್ದೀನಿ, ತುಂಬ ಟೇಸ್ಟಾಗಿರುತ್ತೆ. ಮತ್ತು ಇವಾಗ ಬಾಳೆಕಾಯಲ್ಲಿ ಫ್ರೈ ಮಾಡಿದ್ದೀನಿ. ಇಷ್ಟೇ ಇವಾಗ ಅಡುಗೆ, ಊಟ ಮಾಡಬೇಕು. ಓಕೆ ಫ್ರೆಂಡ್ಸ್, ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಇವತ್ತು ಸಂಕ್ರಾಂತಿ ಹಬ್ಬ ನೋಡಿ, ನಮ್ಮ ಹ್ಯಾಪಿ ಹಾಗೆ ಮಲಗಿದ್ದಾಳೆ, ಊಟ ಮಾಡಿಬಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಳೆ. ಓಕೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡಿ ನಾನು ಹೇಳಿದ ತಕ್ಷಣ ಅವಳು ಸೌಂಡ್ ಮಾಡ್ತಿದ್ದಾಳೆ, ಓನು ಪುಟ ಪಚು. ಓಕೆ, ನಾನು ಏನು ಅಡುಗೆ ಮಾಡಿದ್ದೆ ಅಂದ್ಬಿಟ್ಟು ತೋರಿಸ್ತೀನಿ. ಈಗ ನಮ್ಮ ಮಗನೂ ಊಟ ಆಯಿತು, ನಮ್ಮ ಮಗಳದ್ದು ಊಟ ಆಯಿತು, ನಂದಿನ್ನೂ ಊಟ ಆಗಿಲ್ಲ, ಊಟ ಮಾಡಬೇಕು. ನಾನು ಪೊಂಗಲ್ ಏನೂ ಮಾಡಿಲ್ಲ, ನಮ್ಮ ಮಕ್ಕಳು ಪೊಂಗಲ್ ತಿನ್ನಲ್ಲ, ಖಾರ ಪೊಂಗಲ್ಲು ಸಿಹಿ ಪೊಂಗಲ್ಲು. ಅದಕ್ಕೆ ನಾವು ಫ್ರೆಂಡ್ ಬಂದಿದ್ದರು, ಅವ್ರಿಗೂ ಸ್ವಲ್ಪ ಒಬ್ಬಟ್ಟೆಲ್ಲ ಹಾಕ್ಕೊಟ್ಟೆ. ನಾನು ಒಬ್ಬಟ್ಟು ಮಾಡಿದ್ದೆ, ತೋರಿಸ್ತೀನಿ ಏನು ಮಾಡಿದ್ದು ಅಂದ್ಬಿಟ್ಟು. ಒಬ್ಬಟ್ಟು ಮಾಡಿದ್ದೆ, ಇನ್ನು 2 ಒಬ್ಬಟ್ಟಿದೆ, ಇನ್ನು ಇನ್ನೂ ಇದೆ, ನೈಟ್ ಮಾಡ್ಕೊಳ್ತೀನಿ. ಈಗ ನನಗಿದೆ, ಮತ್ತು ಚಿತ್ರಾನ್ನ ಮಾಡಿದೆ, ಎಲ್ಲರಿಗೂ ಹಾಕಿದ್ನಲ್ಲ ನನಗೊಬ್ಬಳಿಗೆ. ಮತ್ತು ವೈಟ್ ರೈಸ್ ಇದೆ, ಮತ್ತು ಮಾಮೂಲಿ ನಾನು ಕಾಳು ಗೊಜ್ಜು ಮಾಡಿದ್ದೀನಲ್ಲ ಅದು, ಮತ್ತು ಹೆಸರು ಬೇಳೆ. ಒಬ್ಬಟ್ಟಿನ ಸಾಂಬಾರು ಮಾಡಿದೆ, ರಸಂ ಮಾಡಿಲ್ಲ, ಇವತ್ತು ಒಬ್ಬಟ್ಟಿನ ಸಾಂಬಾರು ಮಾಡಿದೆ. ಓಕೆ, ಇಷ್ಟೇ ಊಟ ಮಾಡಬೇಕೀಗ, ಊಟ ಮಾಡಿದ್ಮೇಲೆ ಸಿಗ್ತೀನಿ. ಓಕೆ, ಇವಾಗ ಊಟ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು, ಎಲ್ಲ ಕೆಲಸ ಆಯಿತು. ಅದಕ್ಕೆ ನಮ್ಮ ಮಗಳು ಸ್ಟ್ರೈಟ್ನಿಂಗ್ ಮಾಡ್ತೀನಿ ಬಾ ಅಂತ ಹೇಳಿದ್ದು, ಅದಕ್ಕೆ ಇವಾಗ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ. ಇವಾಗ ನೋಡಿ ಸ್ಟ್ರೈಟ್ನಿಂಗ್ ಆಗಿದೆ, ಫಸ್ಟ್ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಾದಮೇಲೆ ಸ್ಟ್ರೈಟ್ನಿಂಗು 5 ನಿಮಿಷ ಆಗಿದ್ದು, ಬೇಗನೆ ಆಯಿತು. ಆಮೇಲೆ ಸೆರಮ್ ಹಾಕಬೇಕು ನೋಡಿ. ಸ್ಟ್ರೈಟ್ನಿಂಗ್ ಆದಮೇಲೆ ನಮ್ಮ ಮಗಳು ತಲೆ ಬಾಚಿದ್ರು ನನಗೆ ಈ ಥರ ಸೈಡಲ್ಲಿ. ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದೆ, ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನೋಡಿ ಇದನ್ನು ಹಾಕೊಂಡು ಕೈಗೆ ಸ್ಪ್ರೆಡ್ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನಾನು ಪೌಡ್ರ್ ಏನೂ ಹಾಕೋದಿಲ್ಲ, ಇನ್ನು ಹಾಕ್ಕೊಂಡ್ರೆ ಮುಖಲ್ಲ ಹೊಡೆದಿರೋದೆಲ್ಲ ಕಮ್ಮಿ ಆಗುತ್ತೆ. ನೈಟು ಬೇರೆ ಸೆರಮು, ಅದನ್ನು ತೋರಿಸ್ತೀನಿ. ಇದನ್ನು ಹಾಕ್ಕೊಳ್ತೀನಿ, ಲಿಪ್ ಬಾಂಬ್ ಹಾಕ್ಕೊಳ್ಳೋದು, ಇದನ್ನೇ ಹಾಕ್ಕೊಳ್ಳೋದು ನಾನು, ಹಿಮಾಲಯ. ಇಷ್ಟೇ, ನಾನಿನ್ನೇನು ಹಾಕ್ಕೊಳ್ಳೋದಿಲ್ಲ ಕ್ರೀಮ್ ಏನು ಬೇರೆ. ಇವಾಗ ರಾತ್ರಿ ಮಲ್ಕೊಳ್ಳುವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ, ಈ ಸೆರಮ್ ಇದು
ಇದನ್ನು ಹಾಕ್ಕೊತಾ ಇದ್ದೀನಿ, ಆಗಲೇ ಒಂದು ತಿಂಗಳಿಂದ ಹಾಕ್ಕೊತಾ ಇದ್ದೀನಿ. ಇಲ್ಲೆಲ್ಲ ಕೆನ್ನೆ ಮೇಲೆಲ್ಲ ಬಂಗ್ ಥರ ತುಂಬ ಇತ್ತು ಮೂಗ ಮೇಲೆಲ್ಲ, ಎಷ್ಟೋ ಇವಾಗ ಅರ್ಧ ಮುಕ್ಕಾಲು ಕಮ್ಮಿ ಆಗಿದೆ. ಇದನ್ನು ತೊಗೊಂಡು ಈ ಥರ ಒಂದು ಡ್ರಾಪ್ ಹಿಂಗೆ ಹಾಕ್ಕೊಳ್ಳೋದು. ಈ ಥರ ಚೆನ್ನಾಗಿ ಹಿಂಗೆ ಮಸಾಜ್ ಮಾಡ್ಕೊಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.